ಗುಣಮಟ್ಟದ ನಿದ್ರೆ ಕೊರತೆಯು ರಕ್ತದಲ್ಲಿನ ಸಕ್ಕರೆ ಮಟ್ಟ ಹೆಚ್ಚಲು ಕಾರಣವಾಗುತ್ತದೆ ನಾವು ಅತಿಯಾಗಿ ತಿನ್ನೋದಕ್ಕೆ ಶುರು ಮಾಡ್ತೀವಿ ಏನು ಸಿಗುತ್ತೋ ಅದು ನಿಮ್ಮ ದೇಹದ ಆಂತರಿಕ ಗಡಿಯಾರ ಹನ್ನೊಂದು ಗಂಟೆಗೆ ಎದ್ದಳ್ತೀರಾ ಬೆಳಗ್ಗೆ ಒಂಬತ್ತು ಗಂಟೆಗೆ ಎದ್ದೇಳ್ತೀರಾ ರಿಲ್ಯಾಕ್ಸ್ ಆಗ್ತಿದ್ದೀವಿ ಅಂತ ಅಂದ್ಕೊತೀರಾ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಆರ್ ಜೆ ಹರೀಶಾ ನಿಮ್ಮೆಲ್ಲರಿಗೂ ಆರ್ ಜಿ ಎಚ್ ಹೆಲ್ತ್ ಕೇರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ನಾವು ಉತ್ತಮ ಗುಣಮಟ್ಟದ ನಿದ್ರೆ ಮತ್ತು ರಕ್ತದಲ್ಲಿರ್ತಕ್ಕಂಥ ಸಕ್ಕರೆ ಮಟ್ಟ ಇವುಗಳ ನಡುವಿನ ಸಂಬಂಧ ಇದರ ಹಿಂದಿನ ವೈಜ್ಞಾನಿಕ ಹಿನ್ನೆಲೆ ಮತ್ತು ಉತ್ತಮ ನಿದ್ರೆ ಪಡೆಯಲು ಕೆಲವು ಸರಳ ಮಾರ್ಗಸೂಚಿಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ನಿಮ್ಮ ನಿದ್ರೆಯ ಗುಣಮಟ್ಟವು ನಿಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟದ ಮೇಲೆ ಗಮನಾರ್ಹ ಪರಿಣಾಮ ಬೀರುತ್ತದೆ ಗುಣಮಟ್ಟದ ನಿದ್ರೆಯ ಕೊರತೆಯು ರಕ್ತದಲ್ಲಿನ ಸಕ್ಕರೆ ಮಟ್ಟ ಹೆಚ್ಚಲು ಕಾರಣವಾಗುತ್ತೆ ರಕ್ತದಲ್ಲಿನ ಗ್ಲೂಕೋಸನ್ನು ನಿರ್ವಹಿಸಲು ನಿದ್ರೆ ಹೇಗೆ ಸಹಾಯ ಮಾಡುತ್ತದೆ ಈಗ ತಿಳಿದುಕೊಳ್ಳೋಣಂತೆ ಮೊದಲನೇದಾಗಿ ಇನ್ಸುಲಿನ್ ಸೆನ್ಸಿಟಿವಿಟಿ ನಿದ್ರೆಯು ಇನ್ಸುಲಿನ್ ಸೆನ್ಸಿಟಿವಿಟಿಗೆ ನಿಕಟ ಸಂಬಂಧವನ್ನು ಹೊಂದಿದೆ ಅಂದರೆ ನಾವು ಚೆನ್ನಾಗಿ ನಿದ್ದೆ ಮಾಡಿದ್ರೆ ನಮ್ಮ ಜೀವಕೋಶಗಳು ಇನ್ಸುಲಿನ್ಗೆ ಸೆನ್ಸಿಟಿವ್ ಆಗ್ತಾ ಬರುತ್ತೆ ಈ ಸೆನ್ಸಿಟಿವಿಟಿ ಏನು ಮಾಡುತ್ತೆ ನಿದ್ರೆನ ಜಾಸ್ತಿ ಮಾಡಿದಾಗೆಲ್ಲ ನಮ್ಮ ಗ್ಲೂಕೋಸ್ ಮಟ್ಟವನ್ನು ಕಡಿಮೆ ಮಾಡಲು ಶುರು ಮಾಡುತ್ತೆ ಹೇಗೆ ಅಂತೀರಾ ನಾವು ನಿದ್ರೆ ಮಾಡಿದಾಗ ಇನ್ಸುಲಿನ್ ಸೆನ್ಸಿಟಿವಿಟಿ ಜಾಸ್ತಿ ಆಗುತ್ತೆ ಹಾಗಾಗ್ಬಿಟ್ಟು ನಮ್ಮ ಜೀವಕೋಶಗಳು ಆ ಗ್ಲೂಕೋಸ್ ರಕ್ತದಲ್ಲಿರ್ತಕ್ಕಂಥ ಗ್ಲೂಕೋಸ್ನ ಎಳ್ಕೊಂಡು ಅಬ್ಸಾರ್ಬ್ ಮಾಡಿಕೊಂಡು ಅದನ್ನು ಉಪಯೋಗ ಮಾಡಿಕೊಳ್ಳುತ್ತೆ ಆವಾಗ ಆಟೋಮ್ಯಾಟಿಕ್ಕಾಗಿ ಆ ರಕ್ತದಲ್ಲಿರ್ತಕ್ಕಂತಹ ಸಕ್ಕರೆ ಮಟ್ಟ ಕಡಿಮೆ ಮಾಡಲು ಶುರುವಾಗುತ್ತೆ ಕಡಿಮೆ ಆಗಲು ಶುರುವಾಗುತ್ತೆ ಹೀಗೆ ನಮಗೆ ಉತ್ತಮ ನಿದ್ದೆ ಇನ್ಸುಲಿನ್ ಸೆನ್ಸಿಟಿವಿಟಿನ ಇನ್ಕ್ರೀಸ್ ಮಾಡುತ್ತೆ ರೆಸಿಸ್ಟೆನ್ಸ್ನ ಕಮ್ಮಿ ಮಾಡುತ್ತೆ ರಕ್ತದಲ್ಲಿರ್ತಕ್ಕಂತಹ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಎರಡನೇದಾಗಿ ಹಾರ್ಮೋನ್ ರೆಗ್ಯುಲೇಷನ್ ಅಂತ ನಾವೇನು ಹೇಳ್ತೀವಿ ಅದು ಆಳವಾದ ನಿದ್ರೆಯು ನಮಗೇನಾಗುತ್ತೆ ನಮ್ಮ ದೇಹದಲ್ಲಿ ಈ ಗ್ರೋತ್ ಹಾರ್ಮೋನ್ ಅಥವಾ ಬೆಳವಣಿಗೆಯ ಹಾರ್ಮೋನ್ ಅಂತ ನಾವೇನು ಹೇಳ್ತೀವಿ ಅದನ್ನು ಬಿಡುಗಡೆ ಮಾಡುತ್ತೆ ಏನಾಗುತ್ತೆ ಈ ಗ್ರೋತ್ ಹಾರ್ಮೋನು ನಮ್ಮ ಜೀವಕೋಶಗಳ ಪುನರುತ್ಪತ್ತಿ ಅಂದರೆ ರೀಜನರೇಷನ್ ಮತ್ತು ದುರಸ್ತಿ ಅಂದರೆ ರಿಪೇರ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಹಾಗೆಯೇ ಇದು ನಮ್ಮ ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿಡಲು ಕೂಡ ಸಹಾಯ ಮಾಡುತ್ತೆ ಮತ್ತೊಂದೆಡೆ ನಿದ್ರೆ ಕೊರತೆ ಏನು ಮಾಡುತ್ತೆ ನಮ್ಮಲ್ಲಿರ್ತಕ್ಕಂಥ ಸ್ಟ್ರೆಸ್ನ ಜಾಸ್ತಿ ಮಾಡುತ್ತೆ ಆವಾಗ ಸ್ಟ್ರೆಸ್ ಹಾರ್ಮೋನ್ಸು ರಿಲೀಸ್ ಆಗುತ್ತೆ ಈ ಸ್ಟ್ರೆಸ್ ಹಾರ್ಮೋನ್ಸ್ ಯಾವ್ಯಾವುದು ಒಂದು ಗ್ಲುಕೊಗಾನ್ ಇನ್ನೊಂದು ಅಡ್ಡಲಿನಿನ್ನು ಇವೆರಡೂ ಕೂಡ ನಾನು ಮುಂಚೆ ಹೇಳಿದಾಗೆ ಆ ಇನ್ಸುಲಿನ್ ಬಿಗಿನಿಂಗಲ್ಲಿ ನಾನು ಹೇಳಿದ್ನಲ್ಲ ಮೊದಲನೇ ವಿಡಿಯೋದಲ್ಲಿ ಹಾಗೆ ನಮ್ಮ ಸಕ್ಕರೆ ಮಟ್ಟವನ್ನು ಆಟೋಮ್ಯಾಟಿಕ್ಕಾಗಿ ರೈಸ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಏನಾಗುತ್ತೆ ನಾವು ಸ್ಟ್ರೆಸ್ ಆಗ್ತೀವಿ ಸ್ಟ್ರೆಸ್ ಆದಾಗ ಸ್ಟ್ರೆಸ್ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ ಸ್ಟ್ರೆಸ್ ಹಾರ್ಮೋನ್ಸ್ ರಿಲೀಸ್ ಆದಾಗ ಏನಾಗುತ್ತೆ ಆಟೋಮ್ಯಾಟಿಕ್ಕಾಗಿ ಶುಗರ್ ಅಂಶ ಜಾಸ್ತಿ ಆಗ್ತಾ ಬರುತ್ತೆ ಹಾಗಾಗ್ಬಿಟ್ಟು ನಿದ್ರೆ ಸ್ಟ್ರೆಸ್ ಹಾರ್ಮೋನ್ಸ್ನ ಕಡಿಮೆ ಮಾಡುತ್ತೆ ಗ್ರೋತ್ ಹಾರ್ಮೋನ್ಸ್ನ ಇನ್ಕ್ರೀಸ್ ಮಾಡುತ್ತೆ ಹಾಗಾಗ್ಬಿಟ್ಟು ನಮ್ಮ ಸಕ್ಕರೆ ಮಟ್ಟವನ್ನು ಕಂಟ್ರೋಲಲ್ಲಿ ಇಡೋದಕ್ಕೆ ಸಹಾಯ ಮಾಡುತ್ತೆ ಸ್ನೇಹಿತರೆ ನೆಕ್ಸ್ಟ್ ಬಂದ್ಬಿಟ್ಟು ಅಪಟೈಟ್ ಕಂಟ್ರೋಲ್ ಅಂತ ನಾವು ಏನು ಹೇಳ್ತೀವಿ ಅದು ಉತ್ತಮ ರಾತ್ರಿಯ ನಿದ್ರೆಯು ಹಾರ್ಮೋನ್ ಗ್ರಲಿನ್ ಮತ್ತು ಅನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ ಗ್ರಲಿನ್ ಏನು ಮಾಡುತ್ತೆ ಹಸಿವನ್ನು ಪ್ರಚೋದಿಸುತ್ತೆ ಸ್ಟಿಮ್ಯುಲೇಟ್ ಮಾಡುತ್ತೆ ಆದರೆ ಲೆಪ್ಟಿನ್ನು ನಮ್ಮಲ್ಲಿ ಫುಲ್ನೆಸ್ ನಾವು ಊಟ ತುಂಬ ತಿಂದಿದ್ದೀವಿ ಅಂತಕ್ಕಂಥ ಒಂದು ಒಂದು ಫೀಲಿಂಗ್ ತರುತ್ತೆ ಆವಾಗ ಏನು ಮಾಡ್ತೀವಿ ನೀವು ನಿದ್ರೆಯಿಂದ ವಂಚಿತರಾದಾಗ ಗ್ರಲಿನ್ ಮಟ್ಟ ಜಾಸ್ತಿ ಆಗುತ್ತೆ ಲೆಪ್ಟಿನ್ ಮಟ್ಟ ಕಮ್ಮಿ ಆಗುತ್ತೆ ಏನಾಗುತ್ತೆ ನಮ್ಮ ಹಸು ಹೆಚ್ಚಾಗ್ತಾ ಹೋಗುತ್ತೆ ನಾವು ಅತಿಯಾಗಿ ತಿನ್ನೋದಕ್ಕೆ ಶುರು ಮಾಡ್ತೀವಿ ಏನು ಸಿಗುತ್ತೋ ಅದು ಈ ಈ ಜಂಕ್ ಫುಡ್ಸು ಅವನ್ನೆಲ್ಲ ತಿನ್ನೋದಕ್ಕೆ ಶುರು ಮಾಡ್ತೀವಿ ಇದರಿಂದ ಏನಾಗುತ್ತೆ ನಮ್ಮ ತೂಕ ಹೆಚ್ಚಾಗಲು ಶುರು ಮಾಡುತ್ತೆ ಏನಾಗುತ್ತೆ ಅದ್ರ ಜೊತೆಗೆ ಇದ್ರದ್ದು ಇನ್ಸುಲಿನ್ ರೆಸಿಸ್ಟೆನ್ಸ್ ಕೂಡ ಜಾಸ್ತಿ ಆಗ್ಬಿಟ್ಟು ನಮ್ಮ ಸಕ್ಕರೆಯ ನಿಯಂತ್ರಣಕ್ಕೆ ಅಡ್ಡಿಯಾಗುತ್ತೆ ನಿದ್ದೆ ಕಡಿಮೆ ಮಾಡೋದರಿಂದ ನಾವು ಅತಿಯಾಗಿ ತಿನ್ನೋದಕ್ಕೆ ಶುರು ಮಾಡ್ತೀವಿ ಅತಿಯಾಗಿ ತಿನ್ನೋದರಿಂದ ಏನಾಗುತ್ತೆ ನಮ್ಮ ತೂಕ ಜಾಸ್ತಿ ಆಗ್ತಾ ಬರುತ್ತೆ ತೂಕ ಜಾಸ್ತಿ ಆಗೋದರಿಂದ ಏನಾಗುತ್ತೆ ನಮ್ಮ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ ಆಟೋಮ್ಯಾಟಿಕ್ಕಾಗಿ ನಮ್ಮ ರಕ್ತದಲ್ಲಿರ್ತಕ್ಕಂಥ ಸಕ್ಕರೆ ಜಾಸ್ತಿ ಆಗುತ್ತೆ ನೆಕ್ಸ್ಟ್ ಏನು ಸರ್ಕ್ಯಾಡಿಯನ್ ರಿದಮ್ ಅಂತ ಇದು ನಿಮ್ಮ ದೇಹದ ಆಂತರಿಕ ಗಡಿಯಾರ ಈ ಗಡಿಯಾರ ಏನು ಅಂದರೆ ನಾವು ಯಾವ್ಯಾವ ಟೈಮ್ಗೆ ಏನು ಮಾಡಬೇಕು ಅದು ನಮ್ಮ ಆಂತರಿಕವಾಗಿ ಒಂದು ಕ್ಲಾಕ್ ಸೆಟ್ ಆಗಿರುತ್ತೆ ನಮ್ಮ ದೇಹದಲ್ಲಿ ಒಂದು ಗಡಿಯಾರ ಆಗಿರುತ್ತೆ ಅಂದರೆ ಬೆಳಗ್ಗೆ ಹೊತ್ತು ಎದ್ದು ಕಾರ್ಯ ಚಟುವಟಿಕೆಗಳಲ್ಲಿ ತೊಡ್ಕೋಬೇಕು ರಾತ್ರಿ ಹೊತ್ತು ಮಲಗಬೇಕು ನಾವೇನು ಮಾಡ್ತೀವಿ ರಾತ್ರಿ ಕೆಲವೊಂದು ಸತಿ ಶಿಫ್ಟ್ ಮಾಡ್ತೀವಿ ತುಂಬ ವರ್ಕ್ ಇದ್ದಾಗ ರಾತ್ರಿಯೆಲ್ಲ ವರ್ಕ್ ಮಾಡ್ತೀವಿ ಅವಾಗ ಏನಾಗುತ್ತೆ ನಮ್ಮ ಸರ್ಕ್ಯಾಡೆಯನ್ನು ರಿದಮ್ಮು ಆಲ್ಟ್ರ್ ಆಗುತ್ತೆ ಈ ಸರ್ಕ್ಯಾಡೆಯನ್ನ ರಿಧಮ್ ಆದಾಗ ಏನಾಗುತ್ತೆ ನಮ್ಮ ರಕ್ತದಲ್ಲಿರ್ತಕ್ಕಂಥ ಶುಗರ್ ಮಟ್ಟ ಏರುಪೇರಾಗಲಿಕ್ಕೆ ಶುರುವಾಗುತ್ತೆ ಹಾಗಾಗಿಬಿಟ್ಟು ನಮ್ಮ ಈ ಆಂತರಿಕ ಗಡಿಯಾರವನ್ನು ಇಟ್ಕೋಬೇಕು ಈ ಆಂತರಿಕ ಗಡಿಯಾರ ಏರುಪೇರಾಗೋದ್ರಿಂದ ಕೂಡ ನಮ್ಮ ರಕ್ತದಲ್ಲಿರ್ತಕ್ಕಂಥ ಸಕ್ಕರೆ ಮಟ್ಟ ಏರುಪೇರಾಗಲಿಕ್ಕೆ ಶುರುವಾಗುತ್ತೆ ಮೂರನೇದು ಸ್ಟ್ರೆಸ್ ಅಂತ ನಾವು ಏನು ಹೇಳ್ತೀವಿ ಅದು ಈ ಸ್ಟ್ರೆಸ್ ಅನ್ನೋದು ಮಾನಸಿಕ ಒತ್ತಡ ಆಗಿರ್ಬೋದು ದೈಹಿಕ ಒತ್ತಡ ಆಗಿರ್ಬೋದು ನಾನು ಮುಂಚೆನೇ ಹೇಳಿದಾಗೆ ಈ ಒತ್ತಡ ಶುರುವಾದಾಗ ನಮ್ಮಲ್ಲಿರ್ತಕ್ಕಂಥ ಒತ್ತಡದ ಹಾರ್ಮೋನ್ಗಳು ಜಾಸ್ತಿ ಆಗ್ತವೆ ಅವಾಗೇನಾಗುತ್ತೆ ಈ ಒತ್ತಡದ ಹಾರ್ಮೋನ್ಗಳು ನಾನು ಮುಂಚೆ ಹೇಳಿದಾಗ ಯಾವುದು ಒಂದು ಗ್ಲೂಕೋಗಾನ್ ಇನ್ನೊಂದು ಅಡ್ರಿಲಿನ ಇವೆರಡೂ ಕೂಡ ನಮ್ಮ ರಕ್ತದಲ್ಲಿರ್ತಕ್ಕಂತಹ ಗ್ಲೂಕೋಸ್ ಮೇಲೆ ದುಷ್ಪರಿಣಾಮ ಅಂದರೆ ಅದನ್ನು ಅದರ ಮಟ್ಟವನ್ನು ಹೆಚ್ಚಿಸಲಿಕ್ಕೆ ಅನುಕೂಲ ಮಾಡುತ್ತೆ ಆಗ ನಮ್ಮಲ್ಲಿರ್ತಕ್ಕಂಥ ಮಧುಮೇಹ ಕಾಯಿಲೆ ಕಂಟ್ರೋಲ್ ಮಾಡೋದಕ್ಕೆ ನಮ್ಮ ಕೈಲಿ ಕಷ್ಟ ಆಗುತ್ತೆ ಕೊನೆಯದಾಗಿ ಏನಂದರೆ ಇನ್ಫ್ಲಮೇಷನ್ ಈ ಉರಿ ಊತ ಅಂತ ಏನು ಹೇಳ್ತೀವಿ ಅದು ನಿದ್ದರೆ ಏರುಪೇರಾದಾಗ ನಿದ್ದರೆ ಏರುಪೇರಾದಾಗ ಏನಾಗುತ್ತೆ ಈ ಉರಿ ಊತ ನಮ್ಮಲ್ಲಿ ಜಾಸ್ತಿ ಆಗ್ತಾ ಬರುತ್ತೆ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ ಇನ್ಫ್ಲಮೇಷನ್ ಜಾಸ್ತಿ ಆದಾಗ ನಮ್ಮಲ್ಲಿ ಇರ್ತಕ್ಕಂತಹ ಗ್ಲೂಕೋಸ್ ಮಟ್ಟ ಜಾಸ್ತಿ ಆಗುತ್ತೆ ಒಂದು ಕಾರಣ ಇರ್ಬೋದು ಇನ್ಸುಲಿನ್ ರೆಸಿಸ್ಟೆನ್ಸ್ ಒಂದು ಕಾರಣ ಮಾಡ್ಬೋದು ಅದೇ ರೀತಿ ಈ ಉರಿವುತ ಅನ್ನೋದು ನಮ್ಮಲ್ಲಿ ಅತಿರೋಸ್ಕ್ಲಿರೋಸಿಸು ಬೇರೆ ಬೇರೆ ಈ ಕಾಯಿಲೆಗಳಿಗೆ ಅಥವಾ ದುಷ್ಪರಿಣಾಮಗಳಿಗೆ ಒಂದು ಕಾರಣ ಆಗ್ಬೋದು ಸ್ನೇಹಿತರೆ ಹಾಗಾಗಿಬಿಟ್ಟು ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ ಸರಿಯಾದ ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನು ಕಾಪಾಡಿಕೊಳ್ಳಲು ಸಾಕಷ್ಟು ಉತ್ತಮ ಗುಣಮಟ್ಟದ ನಿದ್ರೆಯನ್ನು ಪಡೆಯುವುದು ಅತ್ಯಗತ್ಯ ದೀರ್ಘಕಾಲದ ನಿದ್ರಾಹೀನತೆ ಅಥವಾ ಕಳಪೆ ನಿದ್ರೆ ಅಂತ ಏನು ಹೇಳ್ತೀವಿ ಇದು ಇನ್ಸುಲಿನ್ ಪ್ರತಿರೋಧ ಹೆಚ್ಚಿದ ಹಸಿವು ಒತ್ತಡ ಮತ್ತು ಉರಿಯೂತಕ್ಕೆ ಕಾರಣವಾಗಬಹುದು ಇವೆಲ್ಲವೂ ಹೆಚ್ಚಿನ ರಕ್ತದಲ್ಲಿನ ಸಕ್ಕರೆ ಮಟ್ಟಕ್ಕೆ ಕಾರಣವಾಗಬಹುದು ಸ್ನೇಹಿತರೆ ರಕ್ತದಲ್ಲಿನ ಗ್ಲುಕೋಸನ್ನು ನಿರ್ವಹಿಸಲು ಸಹಾಯ ಮಾಡಲು ಉತ್ತಮ ನಿದ್ರೆಯ ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದು ಮತ್ತು ಪ್ರತಿ ರಾತ್ರಿ ಏಳರಿಂದ ಒಂಬತ್ತು ಗಂಟೆಗಳ ಗುಣಮಟ್ಟದ ನಿದ್ರೆಗೆ ಗುರಪಡಿಸುವುದು ಬಹಳ ಮುಖ್ಯ ವಿಶೇಷವಾಗಿ ನೀವು ಮಧುಮೇಹ ಹೊಂದಿದರೆ ಅಥವಾ ಅದನ್ನು ಅಭಿವೃದ್ಧಿ ಅಂದರೆ ಅದನ್ನು ಇಂಪ್ರೂವ್ ಮಾಡೋದಕ್ಕೆ ಅದನ್ನು ಗುಣಪಡಿಸುವ ಹಂತಕ್ಕೆ ಹೋಗಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದರೆ ದಯವಿಟ್ಟು ಒಳ್ಳೆಯ ನಿದ್ದೆಯನ್ನು ಮಾಡಿ ಹಾಗಾದರೆ ಈಗ ಈ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕಾಗಿ ನಾವು ಈ ನಿದ್ದೆ ಮಾಡೋದು ಅತ್ಯಗತ್ಯ ಅಂತ ನಾವೀಗ ತಿಳ್ಕೊಂಡ್ವಿ ನಿಮ್ಮ ನಿದ್ರೆ ಗುಣಮಟ್ಟವನ್ನು ಸುಧಾರಿಸಲು ಸಹಾಯ ಮಾಡುವ ಕೆಲವು ಉತ್ತಮ ನಿದ್ರೆಯ ಅಭ್ಯಾಸಗಳನ್ನು ನಾವು ಈಗ ತಿಳ್ಕೊಳ್ತಾ ಹೋಗೋಣಂತೆ ಮೊದಲನೆಯದಾಗಿ ಏನಂದರೆ ಸ್ಥಿರವಾದ ನಿದ್ರೆಯ ವೇಳಾಪಟ್ಟಿಯನ್ನು ಸ್ಥಾಪಿಸಬೇಕು ಅಂದರೆ ವಿ ಹ್ಯಾವ್ ಟು ಶೆಡ್ಯೂಲ್ ಅ ಪ್ರಾಪರ್ ಸ್ಲೀಪಿಂಗ್ ಪ್ಯಾಟ್ರನ್ ಏನು ಮಾಡ್ತೀರಾ ಒಂದೊಂದು ಸತಿ ಇವತ್ತು ಭಾನುವಾರ ಇವತ್ತು ಶನಿವಾರ ವೀಕೆಂಡ್ ಇದೆ ನನಗೆ ರಜಾ ಇದೆ ಅಂತ ಹೇಳಿಬಿಟ್ಟು ಹನ್ನೊಂದು ಗಂಟೆಗೆ ಎದ್ದಳ್ತೀರಾ ಬೆಳಗ್ಗೆ ಒಂಬತ್ತು ಗಂಟೆಗೆ ಎದ್ದಳ್ತೀರಾ ರಿಲ್ಯಾಕ್ಸ್ ಆಗ್ತಿದ್ದೀವಿ ಅಂತ ಅಂದ್ಕೊತೀರಾ ರಾತ್ರಿ ಹನ್ನೆರಡು ಒಂದು ಗಂಟೆ ತನಕ ಮೂವೀಸ್ ನೋಡೋದು ಹೊರಗಡೆ ತಿನ್ನಲಿಕ್ಕೆ ಹೋಗೋದು ಈ ಅಭ್ಯಾಸಗಳು ಏನು ಮಾಡುತ್ತೆ ನಮ್ಮ ವೇಳಾಪಟ್ಟಿಯನ್ನು ಏರುಪೇರು ಮಾಡುತ್ತೆ ನಮ್ಮ ದೇಹ ಆಗ ಕನ್ಫ್ಯೂಸ್ ಆಗೋಗುತ್ತೆ ನಮ್ಮ ಇಂಟರ್ನಲ್ ಕ್ಲಾಕ್ ಸರ್ಕ್ಯಾಡಿಯನ್ ರಿದಮ್ ಏನಿದೆ ಅದು ಆದಾಗ ನಮ್ಮ ದೇಹ ಕನ್ಫ್ಯೂಸ್ ಆಗುತ್ತೆ ಮೆಲಟನಿ ನನ್ನ ಹಾರ್ಮೋನು ಏರಿಪೇರ್ ಆಗ್ತಾ ಹೋಗುತ್ತೆ ಇದರಿಂದ ಏನಾಗುತ್ತೆ ನಿದ್ರೆಯ ಒಂದು ವೇಳಾಪಟ್ಟಿ ಚೇಂಜ್ ಆದಾಗ ನಮಗೆ ಕನ್ಫ್ಯೂಸ್ ಆಗಿ ನಮ್ಮ ದೇಹ ಕನ್ಫ್ಯೂಸ್ ಆಗಿ ನಮಗೆ ಸರಿಯಾದ ಟೈಮ್ಗೆ ನಿದ್ದೆ ಬರೋದು ತಪ್ಪುತ್ತೆ ಹಾಗಾಗಿಬಿಟ್ಟು ಒಂದು ವೇಳಾಪಟ್ಟಿ ಮಾಡ್ಕೊಳ್ಳಿ ಅದಕ್ಕೆ ಸ್ಟಿಕ್ ಆನ್ ಆಗಿ ವಾರಾಂತ್ಯ ಆಗಿರಲಿ ಅಥವಾ ವಾರದ ದಿನ ಆಗಿರಲಿ ಇದನ್ನು ಏನು ಮಾಡಬೇಕು ನೀವು ಕರೆಕ್ಟು ಟೈಮ್ಗೆ ಮಲಗಬೇಕಾಗುತ್ತೆ ಮತ್ತು ಒಂದು ರಿಲ್ಯಾಕ್ಸ್ಡ್ ಪ್ರೀ ಸ್ಲೀಪ್ ಟೈಮ್ ಅಂತ ನಾವು ಏನು ಹೇಳ್ತೀವಿ ಅದನ್ನು ಮಾಡಬೇಕಾಗತ್ತೆ ಏನು ಮಾಡಬೇಕು ನಾವೇನು ಮಾಡ್ತೀವಿ ಕೊನೆಗೆ ಹತ್ತು ಗಂಟೆ ಆಗೋ ತನಕ ನಾವು ನಿದ್ರೆ ಸಮಯ ಬರೋ ತನಕ ನಾವೇನು ಮಾಡ್ತೀವಿ ವಿಲ್ ಬಿ ಐದರ್ ವಿತ್ ಫೋನ್ ನಾವು ಫೋನ್ ಜೊತೆಗೆ ಅಥವಾ ಒಂದು ಟ್ಯಾಬ್ ಇಟ್ಕೊಂಡು ಅದನ್ನು ನೋಡ್ತಾ ಹೋಗ್ತೀವಿ ಮೂವೀಸ್ ನೋಡ್ತೀವಿ ಏನೋ ಒಂದು ಸ್ಟ್ರೆಸ್ಸು ಆಫೀಸ್ ವರ್ಕು ಫೋನ್ಸು ಅದು ಇದು ಮಾಡ್ತಾ ಹೋಗ್ತೀವಿ ಅವಾಗ ಏನಾಗುತ್ತೆ ನಮ್ಮ ದೇಹದಲ್ಲಿ ಒಂದು ಶಾಂತಿಯುತ ವಾತಾವರಣ ಇರೋದಿಲ್ಲ ಆ ನಿದ್ರೆ ಟೈಮ್ ಬರ್ತಾ ಇರುತ್ತೆ ನೀವು ಗಾಬರಿ ಆಗಿರ್ತೀರ ಕೆಲಸ ಚಟುವಟಿಕೆಗಳಲ್ಲಿ ತೊಡಕೊಳ್ತಾ ಇರ್ತೀರ ಅವಾಗೇನಾಗುತ್ತೆ ನಮಗೆ ಆ ನಿದ್ದೆ ಹೊರಟೋಗುತ್ತೆ ಹಾಗಾಗ್ಬಿಟ್ಟು ನೀವು ಈ ನಿದ್ದೆಯ ಮುಂಚಿನ ಟೈಮ್ ಅಟ್ಲೀಸ್ಟ್ ಒಂದು ಮೂವತ್ತು ನಿಮಿಷ ಒಂದು ಗಂಟೆಯಿಂದ ಮೂವತ್ತು ನಿಮಿಷದ ತನಕ ನೀವು ದಯವಿಟ್ಟು ಒಂದು ಪ್ರಶಾಂತತೆಯನ್ನು ಕಾಪಾಡ್ಕೊಳ್ಳಿ ಅದನ್ನು ನೀವು ಸ್ಥಿರವಾಗಿಟ್ಕೊಳ್ಳಿ ನಿದ್ದೆ ಟೈಮ್ ಬಂತು ಅಂದರೆ ಸ್ವಲ್ಪ ಪ್ರಶಾಂತತೆಯನ್ನು ಇದು ಮಾಡಿಕೊಳ್ಳಿ ನಿಮ್ಮ ಮಲಗುವ ಕೋಣೆಯನ್ನು ಒಂದು 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 ಪರಿಸರವನ್ನು ಸರಿಯಾಗಿಟ್ಕೊಳ್ಳಿ ಏನು ಮಾಡಬೇಕು ನಮ್ಮ ಮಲಗುವ ಕೋಣೆನಲ್ಲಿ ಏನಿರುತ್ತೆ ಒಂದು ಟಿ ವಿ ಇರುತ್ತೆ ಜೋರಾಗಿರೋ ಮ್ಯೂಸಿಕ್ ಇರುತ್ತೆ ಲೈಟು ಜೋರು ಜೋರಾಗಿ ಪ್ರಕಾಶಮಾನವಾಗಿರುತ್ತೆ ಇದನ್ನು ಅವಾಯ್ಡ್ ಮಾಡಿ ಆದಷ್ಟು ಪ್ರಶಾಂತವಾಗಿರಬೇಕು ನಿಮಗೆ ಫಾರ್ ಎಕ್ಸಾಂಪಲ್ ಸೌಂಡ್ ಬರ್ತಾ ಇದೆ ಅಂದ್ಕೊಳ್ಳಿ ಸೌಂಡ್ ಬಂದಾಗ ಇಯರ್ಬಡ್ಸ್ ಹಾಕ್ಕೊಳ್ಳಿ ಇಯರ್ಬಡ್ಸ್ ಹಾಕ್ಕೊಂಡು ಅದನ್ನು ಆದಷ್ಟು ಆ ಸೌಂಡನ್ನ ಕಮ್ಮಿ ಮಾಡ್ಕೊಳ್ಳಿ ನಿಮಗೆ ಯಾವುದೇ ಕಾರಣಕ್ಕೆ ನಿಮ್ಮ ಜೊತೆ ಮಕ್ಕಳು ಮಲಗಿರ್ಬೋದು ಅವಾಗೇನಾಗುತ್ತೆ ಲೈಟನ್ನು ಅವರು ಡಿಮ್ಯಾಂಡ್ ಮಾಡ್ತಾರೆ ನನಗೆ ಲೈಟ್ ಇಲ್ಲ ಅಂದರೆ ನಿದ್ರೆ ಮಾಡಬೇಕು ಅಂತ ಹೇಳ್ತಾರೆ ಅವಾಗ ಏನು ಮಾಡ್ತೀರಾ ನೀವು ಲೈಟನ್ನ ಹಾಕ್ಕೊಂಡು ಮಲಗಲಿಕ್ಕೆ ಪ್ರಯತ್ನ ಪಡ್ತೀರ ಮಕ್ಕಳಿಗೋಸ್ಕರ ಆವಾಗ ನೀವು ಒಂದು ಉಪಾಯ ಇದೆ ಕಣ್ಣಿಗೆ ಒಂದು ಪರದೆಯನ್ನು ಕಟ್ಕೊಳ್ಳಿ ಆ ಪರದೆಯನ್ನು ಕಟ್ಕೊಂಡು ನೀವು ನಿದ್ದೆಗೆ ಹೋಗ್ಬೋದು ಈಗ ನೆಕ್ಸ್ಟ್ ಬಂದ್ಬಿಟ್ಟು ಆರಾಮದಾಯಕವಾದ ಹಾಸಿಗೆ ಮತ್ತು ದಿಂಬುಗಳನ್ನ ಆರಿಸ್ಕೊಳ್ಳಿ ಇದನ್ನು ನಾವು ತುಂಬ ಜನ ನೆಗ್ಲೆಕ್ಟ್ ಮಾಡ್ತೀವಿ ಕೆಲವೊಂದು ಸತಿ ಕನ್ಫ್ಯೂಸ್ ಆಗ್ತೀವಿ ಚಾಕ ಚಾಪೆ ಹಾಕ್ಕೋಬೇಕಾ ಅಥವಾ ಹೇಗೆ ಮಲಗಬೇಕು ಅಂತ ನಿಮಗೆ ನಿದ್ದೆ ಬರ್ತಕ್ಕಂಥ ಅನುಕೂಲಕರವಾದಂತಹ ದಿಂಬನ್ನು ಮತ್ತು ಹಾಸಿಗೆಯನ್ನು ನೀವೇ ಸೆಲೆಕ್ಟ್ ಮಾಡಬೇಕು ಒಬ್ಬೊಬ್ರದ್ದು ಒಂದೊಂದು ರೀತಿಯ ರಿಕ್ವೈರ್ಮೆಂಟ್ ಇರುತ್ತೆ ಅದನ್ನು ಸಾಧ್ಯ ಆದರೆ ನಾನು ಮುಂದಿನ ವೀಡಿಯೋದಲ್ಲಿ ಯಾವ ರೀತಿಯ ದಿಂಬು ಮತ್ತು ಬೆಡ್ಸ್ನ ಉಪಯೋಗಿಸ್ಬೇಕು ಅನ್ನೋದನ್ನು ಕೂಡ ನಾನು ಹೇಳ್ತೀನಿ ಈಗ ತಕ್ಷಣಕ್ಕೆ ನೀವು ಏನು ಮಾಡ್ಬೋದು ಅಂದರೆ ಅದನ್ನು ಬೆಡ್ಶೀಟನ್ನು ನೀಟಾಗಿ ಇಟ್ಕೋಬೇಕು ತಿಂಗ್ಳಿಗೊಮ್ಮೆ ಅದನ್ನು ಕ್ಲೀನ್ ಮಾಡ್ಕೋಬೇಕು ಆದರೆ ಬಿಸಿಲಿಗೆ ಹಾಕಿ ಅದರಲ್ಲಿ ಇರ್ತಕ್ಕಂಥ ಡಸ್ಟ್ ಮೈಚ್ ಹೋಗೋ ಹಾಗೆ ನೋಡ್ಕೊಳ್ಳಿ ಅದನ್ನು ಧೂಳನ್ನ ತೆಗೀರಿ ಅವಾಗವಾಗ ಅದನ್ನು ಮಾಡ್ತಾ ಹೋದರೆ ನಿಮಗೆ ಒಳ್ಳೆಯ ನಿದ್ರೆ ಬರುತ್ತೆ ಮತ್ತು ಇದು ಭಾಳ ಇಂಪಾರ್ಟೆಂಟ್ ಸ್ನೇಹಿತರೆ ನಾನು ನೆಕ್ಸ್ಟ್ ಹೇಳ್ತಕ್ಕಂಥ ಒಂದು ಟಿಪ್ ಏನಿದೆ ಅದು ಭಾಳ ಇಂಪಾರ್ಟೆಂಟು ನಾವೇನು ಮಾಡ್ತೀವಿ ಪ್ರತಿಯೊಬ್ಬರೂ ಒಂದು ದಿನದಲ್ಲಿ ಮಿನಿಮಮ್ ಮೂರರಿಂದ ನಾಲ್ಕು ಗಂಟೆ ಈ ಸ್ಕ್ರೀನ್ ಬ್ಲೂಸ್ ರೇಸ್ಗೆ ಏನು ಮಾಡ್ತಾ ಇದ್ದೀವಿ ನಮ್ಮ ಕಣ್ಣನ್ನು ಒಡ್ತಾ ಇದ್ದೀವಿ ಅದೇನು ಮಾಡುತ್ತೆ ನಮ್ಮ ದೇಹದಲ್ಲಿ ನಿದ್ರೆಯನ್ನು ತರ್ತಕ್ಕಂಥ ವೇವ್ಸನ್ನ ಸಪ್ರೆಸ್ ಮಾಡ್ತಾ ಹೋಗುತ್ತೆ ಡೆಲ್ಟಾ ವೇವ್ಸ್ ಆಗಿರ್ಬೋದು ಡೀಪ್ ಸ್ಲೀಪ್ನ ತೊಗೊಳ್ತಾ ಡೆಲ್ಟಾ ಡೆಲ್ಟಾವೇಸ್ ಆಗಿರ್ಬೋದು ಆವಾಗ ಆ ಡೆಲ್ಟಾ ವೇವ್ಸು ಸಪ್ರೆಸ್ ಆದಾಗ ಆಟೋಮ್ಯಾಟಿಕ್ಕಾಗಿ ನಮ್ಮ ನಿದ್ದೆ ಹೊಟ್ಟೋಗುತ್ತೆ ಆಯಿತಾ ಆ ನಿದ್ದೆ ಹೊರಟೋದಾಗ ನಮಗೆ ಮತ್ತೆ ನಿದ್ದೆ ಮಾಡೋದಕ್ಕೆ ಬರೋದಿಲ್ಲ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಒಳ್ಳೆ ನಿದ್ದೆ ಬರ್ತಾ ಇರುತ್ತೆ ನೀವು ಒಳ್ಳೆ ಮೂವಿ ನೋಡೋಕ್ಕೆ ಶುರು ಮಾಡ್ತಿರ ಅವಾಗೇನಾಗುತ್ತೆ ಹತ್ತು ಗಂಟೆಗೆ ಮಲಗಬೇಕಾಗಿದ್ದು ಹನ್ನೆರಡು ಗಂಟೆಗೆ ಪೋಸ್ಟ್ಪೋನ್ ಆಗುತ್ತೆ ನಿಮ್ಮ ನಿದ್ರೆ ನಿಮ್ಮಿಂದ ಹಾರೋಗ್ಬಿಡುತ್ತೆ ಮತ್ತೆ ಎರಡು ಗಂಟೆ ಬೇಕು ನಿಮಗೆ ಆ ನಿದ್ದೆ ಬರೋದಕ್ಕೆ ಅದೂ ನೀವು ತುಂಬ ಸ್ಟ್ರೆಸ್ಸಾಗಿ ತುಂಬ ಮೈ ಕೈ ನೋವು ಚೆನ್ನಾಗಿ ಕೆಲಸ ಮಾಡಿದರೆ ಅಂಥ ಸಮಯದಲ್ಲಿ ನಿಮ್ಮ ನಿದ್ದೆ ಬರೋ ಚಾನ್ಸಸ್ ಇರುತ್ತೆ ಹಾಗಾಗ್ಬಿಟ್ಟು ಈ ಬ್ಲೂ ಸ್ಕ್ರೀನ್ನ ಆದಷ್ಟು ಕಡಿಮೆ ಮಾಡಿ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಈ ಬ್ಲೂ ಸ್ಕ್ರೀನ್ನ ಕಡಿಮೆ ಮಾಡಿ ನಿಮಗೆ ಕೆಲಸನೇ ಅದು ಇತ್ತು ಅಂದಾಗ ನೀವು ಭಾಳ ಸಮಯದಲ್ಲಿ ನೀವು ಲ್ಯಾಪ್ಟಾಪ್ ಜೊತೆ ಇರಬೇಕಾಗುತ್ತೆ ಅಂಥ ಸಮಯದಲ್ಲಿ ಕೆಲವೊಂದು ಸ್ಪೆಕ್ಟ್ ಬರುತ್ತೆ ಬ್ಲೂ ರೇಸ್ ಕಟ್ ಇದು ಗ್ಲಾಸಸ್ ಬರುತ್ತೆ ಅದನ್ನು ನಿಮ್ಮ ಸ್ಪೆಕ್ಟಕಲ್ಸ್ಗೆ ಅಳವಡಿಸ್ಕೊಳ್ಳಿ ನಿಮಗೆ ಸೈಟ್ ಇಲ್ಲ ಅಂದ್ಕೊಳ್ಳಿ ಅಂಥ ಸಮಯದಲ್ಲಿ ಪ್ಲೇನ್ ಗ್ಲಾಸಸ್ ಬರುತ್ತೆ ಅದನ್ನು ಉಪಯೋಗಿಸಿ ನನ್ನ ಹತ್ರ ಸುಮಾರು ಜನ ಬರ್ತಾರೆ ಈ ತೊಂದರೆಯಿಂದ ಸರ್ ನನಗೆ ನಿದ್ರೆ ಬರ್ತಾ ಇಲ್ಲ ಅಂದಾಗ ನಾನು ಫಸ್ಟ್ ಕೇಳೋದು ಈ ಸ್ಕ್ರೀನ್ ಟೈಮ್ ಬಗ್ಗೆ ಸ್ಕ್ರೀನ್ ಟೈಮ್ನ ನೀವು ಕಡಿಮೆ ಮಾಡಿಕೊಂಡ್ರೆ ನಿಮಗೆ ಉತ್ತಮವಾದ ನಿದ್ದೆ ಬರುತ್ತೆ ಮುಂದಿನದು ನಿಮ್ಮ ಆಹಾರ ಕ್ರಮವನ್ನು ನೀವು ಜವಾಬ್ದಾರಿಯಿಂದ ವೀಕ್ಷಿಸ್ಕೋಬೇಕು ನಾವೇನು ಮಾಡ್ತೀವಿ ರಾತ್ರಿ ಹೊತ್ತು ಒಳ್ಳೆ ಪಾರ್ಟಿ ಮಾಡ್ತೀವಿ ಒಳ್ಳೆ ಮಸಾಲೆ ಪದಾರ್ಥನ ತಿಂತಾ ಹೋಗ್ತೀವಿ ಅಥವಾ ಹೆವಿ ಫುಡ್ಡು ರಿಚ್ ಫುಡ್ನ ತಿಂತಾ ಹೋಗ್ತೀವಿ ಇದೇನು ಮಾಡುತ್ತೆ ಕೆಲವೊಂದ್ಸತಿ ಈ ಕೆಫಿನ್ ಕಾಫಿ ತಿನ್ನೋದು ಅಭ್ಯಾಸ ಮಾಡ್ಕೊಂಡು ಕೆಲವು ಕಾಫಿ ಕುಡಿಯೋದನ್ನು ಅಭ್ಯಾಸ ಮಾಡ್ಕೊಂಡಿರ್ತಾರೆ ಟೀ ಕುಡಿಯೋದನ್ನು ಅಭ್ಯಾಸ ಮಾಡ್ಕೊಳ್ತಾರೆ ಆಲ್ಕೋಹಾಲ್ ಸೇವನೆ ಮಾಡೋದು ಇದರಿಂದ ಕೂಡ ನಿದ್ದೆ ಕುಂಠಿತವಾಗುತ್ತೆ ಅವುಗಳನ್ನ ಆದಷ್ಟು ಮಟ್ಟಿಗೆ ನಿಯಂತ್ರಣದಲ್ಲಿಟ್ಟು ಈ ಮಸಾಲೆ ಪದಾರ್ಥ ಹೆವಿ ಮೀಲ್ಸ್ನ ಕಡಿಮೆ ಮಾಡ್ತಾ ಹೋಗಿ ನಾನು ಮುಂಚೆನೇ ಹೇಳಿದ್ದೆ ಈ ಈಟಿಂಗ್ ವಿಂಡೋ ಅಂತ ಆದಷ್ಟು ನೀವು ಈ ಮಲಗೋದಕ್ಕೂ ಮತ್ತು ತಿನ್ನೋದಕ್ಕೂ ಗ್ಯಾಪು ಜಾಸ್ತಿ ಕೊಡ್ತಾ ಹೋಗಿ ಮಿನಿಮಮ್ ಎರಡರಿಂದ ಮೂರು ಗಂಟೆ ಆದರೂ ಗ್ಯಾಪ್ ಕೊಡಿ ಫಾರ್ ಎಕ್ಸಾಂಪಲ್ ನೀವು ಆರು ಗಂಟೆಗೆ ತಿಂದರೆ ನೀವು ರಾತ್ರಿ ಎಷ್ಟೊತ್ತಾದರೂ ಮಲಗ್ಬೋದು ಆಯಿತಾ ಕೆಲವೊಂದು ಸತಿ ನಾವು ಏನು ಮಾಡ್ತೀವಿ ಆಫೀಸಿಂದ ಸುಸ್ತಾಗಿ ಬರ್ತೀವಿ ಊಟ ಮಾಡ್ತೀವಿ ಇಮ್ಮಿಡಿಯೇಟಿಗೆ ಮಲಗಲಿಕ್ಕೆ ಪ್ರಯತ್ನ ಪಡ್ತೀವಿ ಅದು ಏನು ಮಸಾಲೆ ಪದಾರ್ಥ ಯಾಕಂದರೆ ಸ್ಟ್ರೆಸ್ ಆಗಿರ್ತೀವಿ ಆವಾಗ ನಾನು ಹೇಳಿದ ಹಾಗೆ ನಮ್ಮ ಹಸಿವು ಅನ್ನೋದು ಜಾಸ್ತಿ ಆಗಿರುತ್ತೆ ಆಟೋಮ್ಯಾಟಿಕ್ಕಾಗಿ ನಾವು ಜಾಸ್ತಿ ತಿಂತೀವಿ ಮಲಗ್ಲಿಕ್ಕೆ ಪ್ರಯತ್ನ ಪಡ್ತೀವಿ ಆಗೋದಿಲ್ಲ ಇದರಿಂದ ಜಿ ಆರ್ ಡಿಗ್ರೋಇಿಸೋಫೇಷಿಯಲ್ ರಿಫ್ಲೆಕ್ಸ್ ಡಿಸೀಸ್ ಅನ್ನೋದು ಕೂಡ ಬರುತ್ತೆ ಅದನ್ನು ಮುಂದೆ ಯಾವುದೋ ಒಂದು ವೀಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ ಮುಂದಿನದೇನೆಂದರೆ ನಿಯಮಿತವಾಗಿ ವ್ಯಾಯಾಮವನ್ನು ಮಾಡಬೇಕು ಇದು ಭಾಳ ಜನ ನೆಗ್ಲೆಕ್ಟ್ ಮಾಡ್ತಾರೆ ಸ್ನೇಹಿತರೆ ಅದು ಏನು ಮಾಡಿದ್ರೆ ವಿಪರೀತವಾಗಿ ಮಾಡ್ತಾರೆ ಇಲ್ಲಾಂದರೆ ಮಾಡೋದೇ ಇಲ್ಲ ನಿಯಮಿತ ದೈಹಿಕ ಚಟುವಟಿಕೆ ಉತ್ತಮ ನಿದ್ರೆಯನ್ನು ಉತ್ತೇಜಿಸುತ್ತದೆ ಹೆಚ್ಚಿನ ದಿನಗಳಲ್ಲಿ ವಾರದಲ್ಲಿ ಅಟ್ಲೀಸ್ಟ್ ಒಂದು ಆರು ದಿನ ಮಾಡಿ ಕನಿಷ್ಠ ಒಂದು ಮೂವತ್ತು ನಿಮಿಷ ಮಾಡಿದ್ರೂ ಸಾಕು ಕನಿಷ್ಠ ಮಟ್ಟ ಅದನ್ನು ಮಾಡಿದಾಗ ಏನಾಗುತ್ತೆ ನಮಗೆ ಸ್ವಲ್ಪ ಬಾಡಿ ರಿಲ್ಯಾಕ್ಸ್ ಆಗುತ್ತೆ ನಮ್ಮಲ್ಲಿ ಎಂಡಾರ್ಫಿನ್ಸ್ ಉತ್ಪತ್ತಿ ಆಗುತ್ತೆ ನಮ್ಮ ದೇಹನ ರಿಲ್ಯಾಕ್ಸ್ ಮಾಡುತ್ತೆ ಅವಾಗೇನಾಗುತ್ತೆ ಸ್ಟ್ರೆಸ್ ಹಾರ್ಮೋನ್ಸು ಕಮ್ಮಿ ಆಗ್ತಾ ಬರುತ್ತೆ ಸೊ ಹಾಗಾಗಿಬಿಟ್ಟು ಗುಣಮಟ್ಟದ ವ್ಯಾಯಾಮ ನಾನು ಮುಂದಿನ ಹಿಂದಿನ ಆಗಲೇ ತಿಳಿಸಿದ್ದೀನಿ ಅದನ್ನು ಆ ಸಿಂಪಲ್ ಎಕ್ಸೈಸಸ್ ಹೇಗೆ ಮಾಡಬೇಕು ಅದರಿಂದ ಶುಗರ್ ಹೇಗೆ ಕಮ್ಮಿ ಆಗುತ್ತೆ ಮತ್ತು ಒತ್ತಡ ಹೇಗೆ ಕಮ್ಮಿ ಆಗುತ್ತೆ ಅನ್ನೋದನ್ನು ಕೂಡ ನಾನು ಹಿಂದಿನ ವೀಡಿಯೋದಲ್ಲಿ ತಿಳ್ಸಿದ್ದೀನಿ ಹಾಗಾಗ್ಬಿಟ್ಟು ಪ್ರತಿದಿನ ಅಟ್ಲೀಸ್ಟ್ ಒಂದು ಮೂವತ್ತು ನಿಮಿಷ ವ್ಯಾಯಾಮ ಮಾಡಿ ಯಾವ ಯಾವ ವ್ಯಾಯಾಮ ಮಾಡಬೇಕು ಅನ್ನೋದು ಕೂಡ ನಾನು ಹಿಂದಿನ ವೀಡಿಯೋದಲ್ಲಿ ತೀರ್ಸಿದ್ದೀನಿ ನಿಮಗೆ ಬೇಕು ಅಂದರೆ ಆ ಲಿಂಕ್ನ ಕೂಡ ನಾನು ಈ ವಿಡಿಯೋದ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಅದನ್ನು ನೋಡಿಬಿಟ್ಟು ನೀವು ಅದನ್ನು ತಿಳ್ಕೊಬೋದು ಮುಂದಿನದು ಬಂದುಬಿಟ್ಟು ಒತ್ತಡವನ್ನು ನಿರ್ವಹಿಸೋದು ಇದು ಬಹಳ ಮುಖ್ಯ ಸ್ನೇಹಿತರೆ ನಾನು ಮುಂಚೆ ಹೇಳಿದಾಗೆ ನಮ್ಮ ಮಾನಸಿಕ ಒತ್ತಡ ಮತ್ತು ದೈಹಿಕ ಒತ್ತಡ ಇವನ್ನು ನಾವು ಕಮ್ಮಿ ಮಾಡ್ತಾ ಬರಬೇಕು ಹೇಗೆ ಮಾಡೋದು ಅನ್ನೋದು ನಾನು ಆದರೆ ಮುಂದಿನ ವೀಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ ಮುಖ್ಯವಾಗಿ ನಾವು ಏನು ಮಾಡಬೇಕು ಧ್ಯಾನ ಮಾಡಬೇಕು ಆದಷ್ಟು ನಮ್ಮ ಮನಸ್ಸನ್ನು ಪ್ರಶಾಂತತೆಯಾಗಿಟ್ಕೋಬೇಕು ಉಸಿರಾಟದ ವ್ಯಾಯಾಮಗಳು ಈ ಅನುಲೋಮ್ ವಿಲೋಮ್ ಇರ್ಬೋದು ಕಪಾಲ್ ಭಾತಿ ಇರ್ಬೋದು ಅಥವಾ ಬ್ರೀತಿಂಗ್ ಎಕ್ಸಸೈಸಸ್ನ ಅಂತ ನಾವು ಏನು ಹೇಳ್ತೀವಿ ಇದನ್ನ ಮಾಡೋದರಿಂದ ಆದಷ್ಟು ನಮಗೆ ಒತ್ತಡ ಕಮ್ಮಿ ಆಗುತ್ತೆ ಕೆಲವೊಬ್ಬರಿಗೆ ಈ ಉತ್ತಮವಾದ ಸಂಗೀತವನ್ನು ಕೇಳೋದ್ರಿಂದ ಕೂಡ ಒತ್ತಡ ಕಮ್ಮಿ ಆಗ್ಬೋದು ಕೆಲವೊಬ್ಬರಿಗೆ ಈ ವ್ಯಾಯಾಮ ಮಾಡೋದರಿಂದ ವಾಕಿಂಗ್ ಮಾಡೋದರಿಂದ ಒತ್ತಡವನ್ನು ಕಮ್ಮಿ ಮಾಡ್ಕೋಬೋದು ಹಾಗಾಗ್ಬಿಟ್ಟು ನಿಮ್ಮ ವರ್ಕ್ ಲೈಫ್ ಬ್ಯಾಲೆನ್ಸ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳಿ ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ನ ಮ್ಯಾನೇಜ್ ಮಾಡ್ಕೊಳ್ಳಿ ಸರಿಯಾಗಿ ಮಾಡ್ಕೊತ ಜಾಸ್ತಿ ಒತ್ತಡವನ್ನು ತಗೊಳ್ಳ್ದ ಹಾಗೆ ನಮ್ಮ ಲೈಫ್ನ ಒತ್ತಡದಿಂದ ಕಮ್ಮಿ ಮಾಡಿಕೊಂಡಾಗ ಈ ನಿದ್ದೆ ಉತ್ತಮ ನಿದ್ದೆ ಬರುತ್ತೆ ಈ ಉತ್ತಮ ನಿದ್ದೆ ಬಂದಾಗ ಆಟೋಮೆಟಿಕ್ ಶುಗರು ನಮಗೆ ಬರ್ತಕ್ಕಂಥ ಕಾಯಿಲೆಗಳು ಕಮ್ಮಿ ಆಗುತ್ತೆ ಸೊ ಉತ್ತಮ ಒತ್ತಡ ನಿಯಂತ್ರಣದಿಂದ ಕೂಡ ನಾವು ನಿದ್ದೆಯನ್ನು ಚೆನ್ನಾಗಿ ಮಾಡ್ಕೋಬೋದು ಮತ್ತು ನಾವು ಬೆಳಗ್ಗೆ ಹೊತ್ತು ಮಲಗಿಬಿಡ್ತೀವಿ ಕೆಲವೊಂದು ಸತಿ ಏನಾಗುತ್ತೆ ನಮಗೆ ಒತ್ತಡಗಳನ್ನೇ ಪೂರ್ತಿ ಕಮ್ಮಿ ಮಾಡ್ಕೊಂಬಿಡ್ತೀವಿ ಅವಾಗೇನಾಗುತ್ತೆ ಏನಾಗುತ್ತೆ ಅಂದ್ರೆ ಅವಾಗಲೇ ಮಲಗೋಕೆ ಶುರು ಮಾಡ್ತೀವಿ ಬೆಳಗ್ಗೆ ತಿಂಡಿ ತಿಂದು ಮಲಗ್ತೀವಿ ಮಧ್ಯಾಹ್ನ ಫ್ರೀ ಇದೆ ಅಂದ್ರೆ ಮಲಗ್ತೀವಿ ಏನಾಗುತ್ತೆ ನಮ್ಮ ಈ ಸರ್ಕ್ಯಾಡ್ ಏನು ಇದ್ ಏರುಪೇರು ಆಗುತ್ತೆ ರಾತ್ರಿ ಲೇಟಾಗಿ ಮಲಗೋಕೆ ಶುರು ಮಾಡ್ತೀವಿ ಇದೊಂದು ಸೈಕಲ್ ಥರ ಆಗೋಗುತ್ತೆ ಹಾಗಾಗಿಬಿಟ್ಟು ಒಂದು ಪವರ್ ನ್ಯಾಪ್ ಒಂದು ಹತ್ತಿಪ್ಪತ್ತು ನಿಮಿಷ ಅಥವಾ ಮ್ಯಾಕ್ಸಿಮಮ್ ಒಂದು ಮೂವತ್ತು ನಿಮಿಷ ಸ್ವಲ್ಪ ಪವರ್ನ್ಯಾಪ್ ತೊಗೊಳ್ಳಿ ಅದು ಬೆಡ್ ಮೇಲೆ ಮಾಡಬೇಕು ಅಂತಿಲ್ಲ ಸ್ವಲ್ಪ ಆರಾಮ ಇರತಕ್ಕಂಥ ಚೇರ್ ಮೇಲೆ ಹಿಂದ್ಗಡೆ ಒರ್ಕೊಂಡು ನೀವು ಒಂದು ಪವರ್ ನ್ಯಾಪ್ ತೊಗೊಂಡು ಮತ್ತೆ ನಿಮ್ಮ ಕಾರ್ಯಗಳಿಗೆ ತೊಡಕೊಳ್ಳಿ ಆವಾಗ ರಾತ್ರಿ ಹೊತ್ತು ನಿದ್ದೆ ನಿಮಗೆ ಚೆನ್ನಾಗಿ ಬರುತ್ತೆ ಇದನ್ನು ಮುಖ್ಯವಾಗಿ ನೀವು ಪರಿಪಾಲಿಸಬೇಕಾದಂಥ ವಿಷಯ ಇದು ನಾವು ರಿಲ್ಯಾಕ್ಸ್ ಆಗಬೇಕು ಸ್ಟ್ರೆಸ್ ಕಮ್ಮಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಮಧ್ಯಾಹ್ನದ ಹೊತ್ತು ಮೂರ್ನಾಲ್ಕು ಗಂಟೆ ಮಲಗೋದನ್ನು ತಪ್ಪಿಸಿ ಹಾಗಾಗ್ಬಿಟ್ಟು ರಾತ್ರಿ ಹೊತ್ತು ಒಳ್ಳೆಯ ನಿದ್ದೆ ಬರುತ್ತೆ ನಮ್ಮ ಆಂತರಿಕ ಗಡಿಯಾರ ಸೆಟ್ ಆಗುತ್ತೆ ಆಟೋಮ್ಯಾಟಿಕ್ಕಾಗಿ ನಮಗೆ ನಿದ್ದೆ ಬರೋದಕ್ಕೆ ಶುರು ಮಾಡುತ್ತೆ ಮುಂದಿನದ ಉಪಾಯ ಏನಂದರೆ ನಾವು ಪದೇ ಪದೇ ಅಯ್ಯೋ ಹತ್ತು ಗಂಟೆ ಆಯಿತು ಮಲಗಬೇಕು ನಿದ್ದೆ ಬರಲಿಲ್ಲ ಬಲವಂತವಾಗಿ ಗಡಿಯಾರ ನೋಡೋದು ಮಲಗೋದಕ್ಕೆ ಪ್ರಯತ್ನ ಪಡೋದು ಗಡಿಯಾರ ನೋಡೋದು ಮಲಗೋದಕ್ಕೆ ಪ್ರಯತ್ನ ಪಡೋದು ಇದನ್ನು ಮಾಡ್ತಾ ಹೋಗ್ತೀವಿ ಇದನ್ನು ಆದಷ್ಟು ತಪ್ಪಿಸಿ ಸ್ನೇಹಿತರೆ ಅದೇನು ಮಾಡುತ್ತೆ ನಮಗೆ ಆಂಗ್ಸೈಟಿ ಈ ಈ ನಮ್ಮ ಹಾರ್ಟಲ್ಲಿ ಒಂದು ತುಮಲ ಅಥವಾ ಒಂದು ಒತ್ತಡವನ್ನು ಕ್ರಿಯೇಟ್ ಮಾಡುತ್ತೆ ಆಗ ನಮಗೆ ನಿದ್ರೆ ಮಾಡಲು ಕಷ್ಟ ಆಗುತ್ತೆ ನಿಮಗೆ ನಿದ್ರೆ ಮಾಡಲು ಸಾಧ್ಯ ಆಗಲಿಲ್ಲ ಆ ಟೈಮ್ನಲ್ಲಿ ಅಂದರೆ ಒಂದು ಯಾವುದಾದ್ರೂ ಒಂದು ಚಿಕ್ಕದಾಗಿರ್ತಕ್ಕಂಥ ಒಳ್ಳೆಯ ಪುಸ್ತಕವನ್ನು ಓದಿ ಮತ್ತೆ ಮೊಬೈಲ್ನಲ್ಲಿ ಇಟ್ಕೋಬೇಡಿ ಒಂದು ಪುಸ್ತಕವನ್ನು ಇಡಿ ಅಥವಾ ಒಂದು ಚಿಕ್ಕದಾಗಿ ಅಲ್ಲೇ ಮನೆಯಲ್ಲಿ ವಾಕ್ ಮಾಡಿ ಅಥವಾ ಸ್ವಲ್ಪ ನೀರು ಕುಡಿದ್ಬಿಟ್ಟು ಮಲಗಲಿಕ್ಕೆ ಪ್ರಯತ್ನ ಮಾಡಿ ಗಡಿಯಾರವನ್ನು ನೋಡೋದನ್ನು ತಪ್ಪಿಸಿ ಸ್ನೇಹಿತರೆ ಅದರಿಂದ ಉತ್ತಮವಾದ ನಿದ್ದೆಯನ್ನು ಪಡೆಯಬೋದು ಮತ್ತು ನಾವೇನು ಮಾಡ್ತೀವಿ ರಾತ್ರಿಯಲ್ಲಿ ಬೆಳಕಿಗೆ ಒಡ್ಡೋದನ್ನು ನಾವು ಮಿತಿಗೊಳಿಸ್ಬೇಕಾಗುತ್ತೆ ಸಂಜೆ ಸಮಯದಲ್ಲಿ ನಾವೇನು ಮಾಡ್ತೀವಿ ರೂಮ್ ಸುತ್ತ ಒಳ್ಳೊಳ್ಳೆ ಡಾರ್ ಇದು ಬ್ರೈಟ್ ಲೈಟ್ಸ್ ಆಗ್ತಾ ಹೋಗ್ತೀವಿ ಆ ಆ ಮಿಂಚೋ ಲೈಟ್ಸು ಅವನ್ನೆಲ್ಲ ಹಾಕ್ತೀವಿ ಇದೇನು ಮಾಡುತ್ತೆ ನಮ್ಮ ಎಚ್ಚರ ಮತ್ತು ನಿದ್ರೆಯ ನೈಸರ್ಗಿಕ ಚಕ್ರ ಏನಿದೆ ಈ ಸರ್ಕ್ಯಾಡಿಯನ್ ರಿದಮ್ ಏನಿದೆ ಅದನ್ನು ನಾವು ಏರುಪೇರು ಮಾಡ್ದಂಗೆ ಆಗುತ್ತೆ ಆವಾಗ ನಾವೇನು ಮಾಡ್ತೀವಿ ನಿದ್ದೆಯಲ್ಲಿ ಏರುಪೇರಾಗುತ್ತೆ ಆಗುತ್ತೆ ಅದ್ರ ಬದಲು ನೀವೇನು ಮಾಡ್ಬೋದು ಒಂದು ಸ್ವಲ್ಪ ವಾಮ್ ಲೈಟ್ ನಿಮಗೆ ಮಕ್ಕಳು ಡಿಮ್ಯಾಂಡ್ ಮಾಡ್ತಿದ್ದಾರೆ ಅಂದ್ಕೊಳ್ಳಿ ಅವಾಗ ವಾಮ್ ಲೈಟ್ ಇರ್ತಕ್ಕಂಥ ಒಂದು ಒಂದು ಚಿಕ್ಕದಾದ ಒಂದು ಬಲ್ಬ್ ಹಾಕ್ಕೊಂಡು ಮಲಗಲಿಕ್ಕೆ ಪ್ರಯತ್ನ ಪಡಿ ಮಲಗುವ ಮುನ್ನ ದ್ರವನ ಸೇವನೆಯನ್ನು ಮ ನಾವು ಮಿತಿಗೊಳಿಸ್ಬೇಕು ಅಂದರೆ ಜಸ್ಟ್ ಈಗ ಮಲಗಕ್ಕೆ ಹೋಗ್ತಾ ಇರ್ತೀವಿ ಆವಾಗ ಒಂದು ಅರ್ಧ ಲೀಟ್ರ್ ನೀರು ಕುಡಿತೀವಿ ಅದನ್ನು ಕಮ್ಮಿ ಮಾಡ್ಕೊಳ್ಳಿ ಸೊ ದಟ್ ನೀವು ಮತ್ತೆ ಮತ್ತೆ ಎದ್ಬಿಟ್ಟು ಬಾತ್ರೂಮ್ಗೆ ಹೋಗೋದನ್ನು ಅವಾಯ್ಡ್ ಮಾಡ್ಕೋಬೋದು ಆಯಿತಾ ಇಷ್ಟೆಲ್ಲ ಆಗಿನೂ ಕೂಡ ನಿಮಗೆ ನಿದ್ದೆ ಸರಿಯಾಗಿ ಬರ್ತಿಲ್ಲ ಅಂದ್ಕೊಳ್ಳಿ ಅದರಲ್ಲೇ ಪಳಗಿರ್ತಕ್ಕಂಥ ಒಂದು ಎಕ್ಸ್ಪರ್ಟ್ಸ್ ಇರ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರು ನಿಮಗೆ ಕಸ್ಟಮೈಸ್ಡ್ ಆಗಿ ಏನಾದರೂ ತೊಂದರೆ ಇದ್ದರೆ ಅದನ್ನು ಐಡೆಂಟಿಫೈ ಮಾಡ್ತಾರೆ ಆರ್ಗ್ಯಾನಿಕ್ ಕಾಸಸ್ ಅಂತ ನಾವೇನು ಹೇಳ್ತೀವಿ ಆರ್ಗ್ಯಾನಿಕ್ ಕಾಸಸ್ನ ಐಡೆಂಟಿಫೈ ಮಾಡಿಬಿಟ್ಟು ಆ ನಿದ್ರೆಯನ್ನು ಸುಧಾರಿಸಲು ನಮಗೆ ಅವರು ಸಹಾಯ ಮಾಡ್ತಾರೆ ಯಾವುದಾದ್ರೂ ಆರ್ಗ್ಯಾನಿಕ್ ಕಾಸ್ ಇದ್ದರೆ ಅದಕ್ಕೆ ಕೆಲವೊಂದು ಮೆಡಿಸಿನ್ಸ್ ಹೇಳ್ತಾರೆ ಆ ಮೆಡಿಸಿನ್ಸ್ ಹೇಳ್ಬಿಟ್ಟು ನಮ್ಮನ್ನು ಆ ನಿದ್ರೆ ಒಂದು ಉತ್ತಮ ನಿದ್ರೆ ಪಡೆಯಲು ನಮಗೆ ಸಹಾಯ ಮಾಡ್ತಾರೆ ಪ್ರತಿಯೊಬ್ಬರ ನಿದ್ರೆಯ ಅಗತ್ಯಗಳು ವಿಭಿನ್ನವಾಗಿವೆ ಸ್ನೇಹಿತರೆ ಅದನ್ನು ನೀವು ನೆನಪಿಟ್ಕೋಬೇಕು ಆದ್ದರಿಂದ ನಿಮಗಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸುವ ದಿನಚರಿ ಮತ್ತು ಅಭ್ಯಾಸಗಳನ್ನು ನೀವೇ ಕಂಡಿಟ್ಕೋಬೇಕು ನಾವು ಒಂದು ಜನರಲ್ ಆಗಿ ಒಂದು ಲಿಸ್ಟ್ ಕೊಟ್ಟಿರ್ತೀನಿ ನೀವು ನಿಮಗೆ ಅನುಕೂಲ ಹಾಗೆ ನೀವು ಇದು ಮಾಡಬೇಕು ಈಗ ಈ ನಿರಂತರವಾಗಿ ಅಭ್ಯಾಸ ಮಾಡುವುದರಿಂದ ನೀವು ಉತ್ತಮ ನಿದ್ರೆಯನ್ನು ಸಾಧಿಸಲು ಸಹಾಯ ಆಗುತ್ತೆ ಸ್ನೇಹಿತರೆ ಇನ್ನೂ ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಿರಂತರ ಆರೋಗ್ಯ ಟಿಪ್ಸ್ಗಾಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಒತ್ತಿ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಆರ್ ಜೆ ಹರೀಶಾ ಧನ್ಯವಾದಗಳು ನಮಸ್ಕಾರ